ಮನೆ ಹೊರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ದೇಹವನ್ನು ತಂಪಾಗಿಸುವ ಒಂದು ಅದ್ಭುತವಾದ ಒಳ್ಳೆಯ ಡ್ರಿಂಕ್ನ ನಾನು ರೆಡಿ ಮಾಡಿದ್ದೀನಿ. ಸೊ ಯಾವ ರೀತಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವೀಡಿಯೋನ ಏನು ತನಕ ಅಂತ ನೋಡಿ ಅಂತ ಹೇಳ್ತಾ ಇವತ್ತು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮೊದಲನೇದಾಗಿ ಸಬ್ಜಾ ಸೀಡ್ಸ್, ಅಂದರೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವಿ. ಇದು ಕರಿ ಎಳ್ಳು ಯಾವ ರೀತಿ ಇರುತ್ತೋ ಅದೇ ರೀತಿ ಸ್ವಲ್ಪ ಇನ್ನೂ ಚಿಕ್ಕದಾಗಿರುವಂಥ ಸಣ್ಣ ಸಣ್ಣ ಬೀಜ ಆಗಿರುತ್ತೆ. ಸೊ ಇದು ನಿಮಗೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ 15-20 ನಿಮಿಷಗಳ ಕಾಲ ನಾವು ನೆನೆಸಿಡಬೇಕಾಗುತ್ತೆ. ಫ್ರೆಂಡ್ಸ್, ಇದನ್ನು ನೀವು ನೆನೆಸ್ತಾ ಇದ್ದಷ್ಟು ಕಪ್ಪುಗಿರುವಂಥ ಕಲರ್ ಚೇಂಜ್ ಆಗಿ ಹಾಗೆ ಅದು ಬಿಳಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ಅದು ಒಂದು ಬೀಜದಿಂದ ಹಿಡಿದು ಒಂದು ಹಣ್ಣಾಗೋ ರೂಪದಲ್ಲಿ ಕಾಣಿಸೋ ರೀತಿಯಲ್ಲಿ ಇದು ನಮಗೆ ಒಂದು ನೆನೆದು ತುಂಬ ಗಟ್ಟಿಯ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ಆದ ಮೇಲೆ ನಾವು ಯಾವ ರೀತಿ ಜ್ಯೂಸ್ನ ರೆಡಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೋಡ್ತಾ ಇದ್ದೀರಲ್ಲ ಯಾವ ಕಲರ್ ಇದೆ ಅಂತ. ಈಗ ಇಲ್ಲಿ ನಾನು ಸಕ್ಕರೆ ಪುಡಿ ಹಾಗೆ 1 ಏಲಕ್ಕಿನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ನಿಮಗೆ ಬೇಕಾಗಿರುವಷ್ಟು ಸಕ್ಕರೆ ಅಂಶವನ್ನು ನೀವು ಹಾಕ್ಕೊಳ್ಬಹುದು. ಪುಡಿ ಮಾಡಿರೋದ್ರಿಂದ ಸ್ವಲ್ಪ ಬೇಗನೆ ಜ್ಯೂಸ್ ರೆಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಏಲಕ್ಕಿ ಪುಡಿನೂ ಕೂಡ ನಾನು ಆ್ಯಡ್ ಮಾಡಿದ್ದೆ. ಈಗ ನೋಡ್ತಾ ಇದ್ದೀರಲ್ಲ ತುಂಬ ಗಟ್ಟಿಯಾಗಿರುವಂಥ ಸಬ್ಜಾ ಸೀಡ್ಸ್, ಕಾಮಕಸ್ತೂರಿ ಬೀಜ 2 ಸ್ಪೂನ್ ಆಗೋಷ್ಟು ನಾನು ತಗೊಳ್ತಾ ಇದ್ದೀನಿ. ಸೊ ಈ ರೀತಿ 2 ಸ್ಪೂನು ಒಬ್ಬರಿಗೆ 1 ಗ್ಲಾಸ್ ಆಗೋಷ್ಟು ಕುಡಿದ್ರೆ ಸಾಕು, ದೇಹವನ್ನು ತಂಪಾಗಿಡಿಸ್ಬಹುದು. ಹಾಗೆ ನೆಕ್ಸ್ಟು ಇಲ್ಲಿ ನಾನು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಇಡೀ ಪೂರ್ತಿ ನಿಂಬೆಹಣ್ಣು ಹಾಕ್ಕೋಬೋದು, ಇಲ್ಲಾಂದರೆ ಅರ್ಧ ಕೂಡ ಹಾಕ್ಕೊಳ್ಬೋದು. ಈ ರೀತಿ ನಿಂಬೆಹಣ್ಣಿನ ಜ್ಯೂಸ್ನ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇನ್ನೂ ಈ ಜ್ಯೂಸ್ನ ಯಾರ್ಯಾರು ಕುಡಿಬೇಕು ಅಂದರೆ ಗರ್ಭಿಣಿಯರು ಇದನ್ನು ಕುಡಿಬಾರ್ದು, ಯಾಕಂದರೆ ಅವರಿಗೆ ಯೂರಿನ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಹಾಲು ಕುಡಿಯೋ ಮಗು ಕೂಡ ಕುಡಿಬಾರ್ದು. ನೆಕ್ಸ್ಟು ಇಲ್ಲಿ ನಾನು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಇಲ್ಲ ಅಂದರೆ ಇದನ್ನು ನೀವು ಸ್ಕಿಪ್ ಕೂಡ ಮಾಡಬಹುದು. ಸೊ ಒಂದು ರೀತಿ ತಂಪಾಗಿರುವ ವಾತಾವರಣ, ಬಿಸಿಲಿಗೆ ಇದು ಒಳ್ಳೆಯ ಡ್ರಿಂಕ್, ಹಾಗೆ ತಂಪಾಗಿಸುವ ದೇಹವನ್ನು ತಂಪಾಗಿಸುವ ಒಂದು ಒಳ್ಳೆಯ ಅದ್ಭುತವಾದ ಡ್ರಿಂಕ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಅದ್ಭುತವಾಗಿರುವಂಥ ಡ್ರಿಂಕ್ ರೆಡಿ ಆಗ್ತಾ ಇದೆ. ಸೊ ಈಗ ಇದಕ್ಕೆ ಪ್ರತಿಯೊಂದು ಸಕ್ಕರೆ, ಏಲಕ್ಕಿ ಪುಡಿ, ಹಾಗೆ ಕಾಮಕಸ್ತೂರಿ ಬೀಜ, ನಿಂಬೆಹಣ್ಣಿನ ರಸ, ಐಸ್ ಕ್ಯೂಬ್, ನೀರು ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ತಕ್ಷಣವೇ ನಮಗೆ ಜ್ಯೂಸ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ರೀತಿ ನಾವು ವಾರದಲ್ಲಿ 1 ದಿವಸ, ಅಂದರೆ ಹೆಣ್ಮಕ್ಕಳಾದರೆ 1 ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇಡೀ ದಿವಸ ನೀವು ಆ್ಯಕ್ಟಿವ್ ಆಗಿ ಇರುವಂಥ ಒಂದು ಅದ್ಭುತವಾದ ಡ್ರಿಂಕ್ ಅಂತಲೇ ಹೇಳ್ಬೋದು. ಇನ್ನು ನೈಟ್ ಹೊತ್ತು ಕುಡಿದ್ರೆ ಇದು ನಮಗೆ ಡಯೆಟ್ ರೀತಿಯಲ್ಲಿ ನಮ್ಮ ಹೊಟ್ಟೆಯನ್ನು ಸುಂಡಿಸೋ ರೀತಿ, ಅಂದರೆ ನಮ್ಮನ್ನ ವೆಯ್ಟ್ ಲಾಸ್ ಆಗೋ ರೀತಿ ಇದು ಒಂದು ಸಹಾಯ ಮಾಡುತ್ತೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಒಂದು ಅದ್ಭುತವಾದ ಡ್ರಿಂಕ್ ಇವಾಗ ರೆಡಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಡೆಕೋರೇಟಿವ್ ಆಗಿ ಇರಲಿ ಅಂತ ನಾನು ಸ್ವಲ್ಪ ಪುದೀನ ಎಲೆ ಹಾಗೂ ನಿಂಬೆಹಣ್ಣಿನ ರೀತಿಯಲ್ಲಿ ನಾನು ಒಂದು ಡೆಕೋರೇಟಿವ್ ಆಗಿ ಮಾಡಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ ತುಂಬ ಅದ್ಭುತವಾಗಿರುವಂಥ ಸಬ್ಜಾ ಸೀಡ್ಸ್ ಮತ್ತು ಲೆಮನ್ ಜ್ಯೂಸ್ ರೆಡಿಯಾಗಿ ಮಾಡಿರುವಂಥ ಅದ್ಭುತವಾದ ದೇಹವನ್ನು ತಂಪಾಗಿಸುವ ಒಂದು ಡ್ರಿಂಕ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಖಂಡಿತವಾಗಲೂ ಇಂತಹ ಒಳ್ಳೊಳ್ಳೆ ಉಪಯೋಗವಾಗುವಂತಹ ವಿಡಿಯೋಗಳು ನಿಮಗೆ ಖಂಡಿತವಾಗಲೂ ಮುಂದೆ ಸಿಗಬೇಕಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.